ಈಗ ಸುದೀರ್ಘವಾಗಿ ನಿಮ್ಮನ್ನ ಮಾತಾಡ್ಸೋಕ್ ಆಗುದಿಲ್ಲ, ಸಮಯದ ಅಭಾವ, ನಾಮಿನೇಷನ್ ಮಾಡ್ಬೇಕು. ಬಹಳ ಸಂತೋಷದ ವಿಚಾರ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಬಿಡುವಿಲ್ಲದ ಕಾರ್ಯದಲ್ಲೂ ಕೂಡ ನನಗೆ ನಾಮಿನೇಷನ್ಗೆ ಆಗ್ಲಿಕ್ಕೆ ಬಂದಿರ್ತಕ್ಕಂಥದ್ದು ನನಗೆ ದೊಡ್ಡ ಬಲವನ್ನ ಬಂದಿದೆ, ಅವರ ಆಶೀರ್ವಾದ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮತ್ತೆ ಡಿ ಕೆ ಸುರೇಶ್ ಅವರ ಬೆಂಬಲ, ಅವ್ರ ಸಹಕಾರ, ಅವ್ರ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾಡಿರ್ತಕ್ಕಂಥ ಚಿಂತನೆಗೆ ನಾನು ಕೈ ಜೋಡಿಸ್ಬೇಕು ಅಂತ ಹೇಳಿ ಇವತ್ತು ನಾನು ನಿಮ್ಮ ಅಭ್ಯರ್ಥಿಗಳಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಅವರ ಸಂಪುಟದ ಸಹೋದ್ಯೋಗಿಗಳು, ನಮ್ಮೆಲ್ಲ MLAಗಳು, ಬಹಳ ಜನ ಮುಖಂಡರುಗಳು ಬಂದಿದ್ದಾರೆ. ಬಿಸಿಲಾಗಿದೆ, ಜೊತೆಗೆ ನಾವು ಏನು ಟೈಮ್ ತಗೊಂಡಿದ್ವಿ ಆ ಟೈಮ್ ಒಳಗಡೆ ನಾಮಿನೇಷನ್ ಮಾಡಬೇಕು. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ಇರಲಿ. ಶಿವಕುಮಾರ್ ಹೇಳ್ದಂಗೆ ಅತಿ ಹೆಚ್ಚು ಮತಗಳು ಕೊಡಬೇಕು, ದಾಖಲೆ ಮತಗಳ ಅಂತರ್ಗಳನ್ನು ಗೆಲ್ಸ್ಕೊಡ್ಬೇಕು ಅಂತ ಹೇಳಿ. ನಮಸ್ಕಾರ.